ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಮಾತೆ ಮಾಣಿಕ್ಯ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ನಾನು ನನ್ನ ಕಳೆದ ವೀಡಿಯೋದಲ್ಲಿ ನಿಮಗೆ ಪ್ರೀ ರೈಟಿಂಗ್ ಆ್ಯಕ್ಟಿವಿಟೀಸ್ ಯಾವ್ಯಾವುದು ಅಂತ ಹೇಳಿದ್ದೆ. ಪ್ರೀ ರೈಟಿಂಗ್ ಆ್ಯಕ್ಟಿವಿಟೀಸ್ ಆದಮೇಲೆ ನೆಕ್ಸ್ಟ್ ಬರೋಂಥದ್ದೇ ಮಕ್ಕಳಿಗೆ ನಾವು ಬರೆಯೋದನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು, ಪ್ರೀ ರೈಟಿಂಗ್ ವರ್ಕ್ಗಳು ಏನೇನನ್ನು ನೀವು ಬಳಸೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ. ಸೊ ಅದರಲ್ಲಿ ಕೆಲವೊಂದು ಲೈನ್ಗಳಿದೆ, ಅದನ್ನು ಹೇಗೆ ಮಾಡಬೇಕು ಏನು ಅನ್ನೋದನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ, ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನಾನು ಆಲ್ರೆಡಿ ನಿಮಗೆ ತಿಳಿಸಿದ್ದೆ, ಮೊದಲು ಮಗುಗೆ ಸ್ಕ್ರಿಬಲ್ ಮಾಡೋಕ್ಕೆ ಬಿಡಿ, ಚೆನ್ನಾಗಿ ಗೀಚೋದಕ್ಕೆ ಬಿಡಿ ಅಂತ. ಯಾವಾಗ ಮಗು ಗೀಚೋದಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ, ಅದಾದಮೇಲಿಂದ ಮಗುಗೆ ಲೈನ್ಗಳನ್ನು ಹಾಕೋದಕ್ಕೆ ಹೇಳ್ಕೊಡ್ಬೇಕು. ಸೊ ಯಾವ್ಯಾವ ಥರ ಲೈನ್ಗಳಂದರೆ, ಫಸ್ಟಿಗೆ ಈಸಿಯಾಗಿ ಬರೋಂಥದ್ದು ಸ್ಟ್ಯಾಂಡಿಂಗ್ ಲೈನು. ಸೊ ಸ್ಟ್ಯಾಂಡಿಂಗ್ ಲೈನ್ಗಳನ್ನು ಇಷ್ಟು ದೊಡ್ಡದಾರು ಹಾಕ್ಬೋದು, ಇಷ್ಟಾರು ಹಾಕ್ಬೋದು. ಮಗುಗೆ ಮೊದಲು ಸುಮ್ಮನೆ ಲೈನ್ಗಳನ್ನು ಈ ಥರ ಗೀಚೋದಕ್ಕೆ ಹೇಳಿ, ಮಳೆ ಬೀಳ್ತಾ ಇದೆ ಅಂತನಾರು ಹೇಳ್ಬೋದು, ಇಲ್ಲ ಇನ್ನೇನೋ ಬರ್ತಾ ಇದೆ ಅಂತನಾರು, ಸುಮ್ಮನೆ ಈ ಥರ ಮಗುಗೆ ಸ್ಟಾರ್ಟಿಂಗಲ್ಲಿ ಗೀಚೋದಕ್ಕೆ ಹೇಳಿ. ಸೊ ಇದು ಸ್ಟ್ಯಾಂಡಿಂಗ್ ಲೈನ್ ಅಂತ ಹೇಳ್ಕೊಡಿ ಮಗುಗೆ. ಮೊದಲು ಈ ಥರ ಹೇಳಿ, ಆಮೇಲೆ ಏನು ಮಾಡಿ, ಡಾಟ್ನ ಇಟ್ಬಿಡಿ. ಡಾಟ್ ಇಟ್ಟು ಈ ಡಾಟಿಂದ ಈ ಡಾಟ್ವರೆಗೂ ಬರಬೇಕು ಅಂತ. ಸ್ಟಾರ್ಟಿಂಗಲ್ಲೇ ನಿಮಗದು ತುಂಬ ಸ್ಟ್ರೈಟಾಗೇ ಇರಬೇಕು ಅಂತಿಲ್ಲ, ಮಗುದು ಹೀಗಾರು ಬಂದಿರುತ್ತೆ, ಹೀಗಾರು ಬರುತ್ತೆ, ಹೀಗಾರು ಬರ್ಬೋದು, ಹೇಗಾದರೂ ಬರಲಿ. ಮಗುಗೆ ಜಸ್ಟ್ ಅದನ್ನು ಈ ಥರ ಬರೆಯೋದಕ್ಕೆ ಹೇಳಿ. ಯಾವಾಗ ಮಗು ಈ ಥರ ಬರೆಯೋದಕ್ಕೆ ಕಲಿಯತ್ತಲ್ಲ, ಅದಾದಮೇಲೆ ನೆಕ್ಸ್ಟು ನೀವು ಮುಂದೆ ಹೇಳ್ಕೊಡ್ಬೋದು. ಇದನ್ನು ಒಂದು 2 ಡೇಸ್ ಈ ಥರ ಆ್ಯಕ್ಟಿವಿಟೀಸ್ನ ನೀವು ಮಾಡಿಸ್ಬೋದು. ಜಸ್ಟ್ ಏನೂ ಇಲ್ಲ, ಲೈನ್ ಮೊದಲು ಸುಮ್ಮನೆ ಈ ಥರ ಬರೆಯೋದಕ್ಕೆ ಹೇಳಬೇಕು, ಆಮೇಲೆ 2 ಡಾಟ್ ಇಟ್ಟು ಆ ಡಾಟ್ನ ಜಾಯಿನ್ ಮಾಡೋದಕ್ಕೆ ಹೇಳಬೇಕು. ಇದು ಸ್ಟ್ಯಾಂಡಿಂಗ್ ಲೈನ್. ನೆಕ್ಸ್ಟ್ ಒಂದು ಸ್ಲೀಪಿಂಗ್ ಲೈನ್. ಸ್ಲೀಪಿಂಗ್ ಲೈನ್ ಅಂದರೆ ಮಲ್ಕೊಂಡಿರೋಂತಹ ಲೈನ್ಗಳು. ಸೊ ಯಾವ ಲೈನು ಮಲಗಿರುತ್ತೋ ಅದನ್ನು ಸ್ಲೀಪಿಂಗ್ ಲೈನ್. ಈಗ ನೀರು ಹರಿತಾ ಇದೆ ಅಂತನಾರು ಏನಾದರೂ ನೀವು ಮಗುಗೆ ಹೇಳ್ಕೋಬೋದು, ಈ ಥರ ಇರೋದು ಸ್ಲೀಪಿಂಗ್ ಲೈನ್. ಇದಕ್ಕೂ ಅಷ್ಟೇ 2 ಡಾಟ್ ಇಟ್ಟು ಈ ಥರ ಜಾಯಿನ್ ಮಾಡೋದಕ್ಕೆ ಹೇಳಿ. ಇದನ್ನು ನೀವು ಸ್ಕೆಚ್ ಪೆನ್ನಲ್ಲೇ ಮಾಡಿಸ್ಬೇಕು, ಪೆನ್ಸಿಲಲ್ಲೇ ಮಾಡಿಸ್ಬೇಕು ಅಂತ ಇಲ್ಲ. ನಿಮ್ಮ ಮನೆಯಲ್ಲಿ ಏನಾದರೂ ಚಾಕ್ ಪೀಸು ಮತ್ತು ಸ್ಲೇಟ್ ಇದ್ದರೆ ಅದರಲ್ಲೇ ನೀವು ಮಾಡಿಸ್ಬೋದು, ಅದರಲ್ಲೇ ಈ ಥರ ಡಾಟ್ ಹಾಕ್ಸಿ ಚೆನ್ನಾಗಿ ಮೊದಲು ಮಗುಗೆ ಗೀಚೋದಕ್ಕೆ ಅಭ್ಯಾಸ ಮಾಡಿಸಿ. ಇದನ್ನು ಒಂಥರ ಮಗುಗೆ ಏನು ಅನಿಸುತ್ತೆ, ಗೀಚೋದು ಅಂತ ಅನಿಸುತ್ತೆ. ಸೊ ಸ್ಟ್ಯಾಂಡಿಂಗ್ ಲೈನು, ಸ್ಲೀಪಿಂಗ್ ಲೈನು, ಇದೆರಡು ಚೆನ್ನಾಗಿ ಮಗುಗೆ ಬಂದಮೇಲೆ ನೆಕ್ಸ್ಟ್ ಮಗುಗೆ ನಾವು ಹೇಳ್ಕೊಡ್ಬೇಕಾಗಿರೋದು ಸ್ಲ್ಯಾಂಟಿಂಗ್ ಲೈನು. ಸ್ಲ್ಯಾಂಟಿಂಗ್ ಲೈನಲ್ಲಿ 2 ಥರ ಇದೆ, ಒಂದು ಈ ಥರ, ಇನ್ನೊಂದು ಹೀಗೆ, ಒಂದು ರೈಟ್ ಸ್ಲ್ಯಾಂಟಿಂಗ್, ಇನ್ನೊಂದು ಲೆಫ್ಟ್ ಸ್ಲ್ಯಾಂಟಿಂಗ್. ಸೊ ಯಾವಾಗ ಎರಡೂ ಮಗುಗೆ ಹೇಳ್ಕೊಡಿ, ಈ ಥರ ಸೊಟ್ಟದಾಗಿ ಬರೆಯೋದು, ಇನ್ನೊಂದು ಈ ಥರ ಬರೆಯೋದು. ಈ ಥರ ಇವೆಲ್ಲ ಕಲಿಯೋದ್ರಿಂದ ಮಗುಗೆ ನೆಕ್ಸ್ಟ್ ಆಲ್ಫಾಬೆಟ್ಸ್ನ ಬರೆಯೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್, ಮೂರಾಯಿತು. ಸ್ಲ್ಯಾಂಟಿಂಗಲ್ಲೂ ರೈಟ್ ಸ್ಲ್ಯಾಂಟಿಂಗ್, ಲೆಫ್ಟ್ ಸ್ಲ್ಯಾಂಟಿಂಗ್, ಎರಡೂ ಹೇಳ್ಕೊಡ್ಬೇಕಾಗತ್ತೆ. ಅದಾದಮೇಲೆ ಬರೋದು ಕರ್ವ್ ಲೈನ್, ಕರ್ವ್ಗಳು. ಇದರಲ್ಲೂ ಅಷ್ಟೇ, ಒಂದು ಲೆಫ್ಟ್ ಕರ್ವ್, ಇನ್ನೊಂದು ರೈಟ್ ಕರ್ವ್, ಎರಡೂ ಮಗುಗೆ ಹೇಳಬೇಕು. ಇದನ್ನ ಬರೆಯೋದ್ರಿಂದ ಮಗು CDA ಇವೆಲ್ಲ ಬರೆಯೋದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಮೊದಲು ಸುಮ್ಮನೆ ಗೀಚೋದಕ್ಕೆ ಹೇಳಿ, ಆಮೇಲೆ ಹೀಗೆ 2 ಡಾಟ್ ಇಟ್ಟು ಈ ಡಾಟಿಂದ ಈ ಡಾಟ್ವರೆಗೂ ಬರಬೇಕು ಅಂತ ಹೇಳ್ತಾ ಹೋಗಬೇಕು. ಪ್ರತಿಯೊಂದಕ್ಕೂ ನೀವು ಸ್ಟಾರ್ಟಿಂಗಲ್ಲಿ ಡಾಟ್ ಇಡಲೇಬೇಕಾಗುತ್ತೆ, ಆದಮೇಲಿಂದ ಬರ್ತಾ ಬರ್ತಾ ಡಾಟ್ ಇಡಲಿಲ್ಲ ಅಂದರೂ ಓಕೆ. ಇದು ರೈಟ್ ಆ್ಯಂಡ್ ಲೆಫ್ಟ್ ಕರ್ವ್ ಆಯಿತು. ಇದೇ ಥರ ಅಪ್ ಆ್ಯಂಡ್ ಡೌನ್ ಕರ್ವ್. ಸೊ ಇದನ್ನು ಸಹ ನೀವು ಮಗುಗೆ ಹೇಳ್ಕೊಡ್ಬೋದು, ಮೊದಲು ಡೌನ್ ಕರ್ವ್ ಆಮೇಲೆ ಅಪ್ ಕರ್ವ್. ಸೊ ಇಷ್ಟನ್ನು ಸಹ ಮಗುಗೆ ಹೇಳ್ಕೊಡ್ಬೋದು. ಇದೇ ಥರ ಸ್ಲ್ಯಾಂಟಿಂಗ್ ಲೈನ್ ಆಲ್ರೆಡಿ ಮಗು ಕಲ್ತಿರೋದ್ರಿಂದ ಮೌಂಟೇನ್ಸ್ನ ಈ ಥರ ಡ್ರಾ ಮಾಡೋದಕ್ಕೆ ಹೇಳ್ಬೋದು. ಸೊ ಮೌಂಟೇನ್ಸ್ ಡ್ರಾ ಮಾಡ್ಬೋದು. ಇನ್ನು ಅಪ್ ಆ್ಯಂಡ್ ಡೌನ್ ಕರ್ವ್ಗಳು ಕಲ್ತಿರೋದ್ರಿಂದ ವೇವ್ಸ್ಗಳನ್ನು ಕ್ರಿಯೇಟ್ ಮಾಡೋಕ್ಕೆ ಹೇಳ್ಬೋದು. ಇವೆಲ್ಲ ಮಾಡೋದ್ರಿಂದ ಮಗು ಕೂಡಿಸಿ ಬರೆಯೋದನ್ನು ಆರಾಮಾಗಿ ಕಲಿಯತ್ತೆ. ಇದಲ್ಲದೇ ಇದು ಆಲ್ರೆಡಿ ಈ ಕರ್ವ್ ಬರ್ತಾ ಇರುತ್ತೆ, ಇನ್ನು ಸಿ ಕರ್ವ್ ಎರಡೂ ಬರ್ತಾ ಇದೆ, ಲೆಫ್ಟ್ ಆ್ಯಂಡ್ ರೈಟ್. ಇದು ಬಂದಮೇಲೆ ಮಗುಗೆ ಸರ್ಕಲ್ನ ಹೇಗೆ ಡ್ರಾ ಮಾಡೋದು ಅಂತ ಹೇಳ್ಕೊಡ್ಬೇಕಾಗತ್ತೆ. ಸೊ ಅಲ್ಲಿಗೆ ನಮಗೆ ಮಗುಗೆ ಎಷ್ಟು ಥರ ಪ್ಯಾಟ್ರನ್ಗಳನ್ನು ನಾವೀಗ ಹೇಳ್ಕೊಟ್ಟಿದ್ದೀವಿ, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಕರ್ವ್ ಲೈನ್, ಸ್ಲ್ಯಾಂಟಿಂಗ್ ಲೈನ್, ಮೌಂಟೇನ್ಸ್,
ಸರ್ಕಲ್, ಅಪ್ ಆ್ಯಂಡ್ ಡೌನ್ ಕರ್ವ್, ರೈಟ್ ಆ್ಯಂಡ್ ಲೆಫ್ಟ್ ಕರ್ವ್. ನೋಡಿ, ಇಷ್ಟು ವೆರೈಟಿ ನಾವು ಮಗುಗೆ ಹೇಳ್ಕೊಟ್ಟಾಯಿತು. ಇವೆಲ್ಲನೂ ನೀವು ಮಗುಗೆ ಮೊದಲು ಸುಮ್ಮನೆ ಪ್ರಾಕ್ಟೀಸ್ ಮಾಡಿಸಿ. ಪ್ರತಿಯೊಂದಕ್ಕೂ 2 ದಿನ ತೊಗೊಳತ್ತಾ ತೊಗೊಳ್ಳಿ, 3 ದಿನ ತೊಗೊಳತ್ತಾ ತೊಗೊಳ್ಳಿ, ನೀವು ಒಂದೇ ದಿನದಲ್ಲೇ ಕಲಿಬೇಕು ಅಂತ ಖಂಡಿತ ಇಲ್ಲ. ತುಂಬ ದಿನಕ್ಕಿರುತ್ತೆ, ಅಯ್ಯೋ ನಾಡಿದ್ದಿಂದ ಇನ್ನೊಂದು ವೀಕ ಸ್ಕೂಲ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹೇಗಪ್ಪ, ಸ್ಕೂಲಲ್ಲಾದರೂ ಅಷ್ಟೇ, ಯಾರು ಹೋದ ದಿನವೇ ನಿಮಗೆ ಬರೆಯೋದಕ್ಕೆ ಮಕ್ಕಳಿಗೆ ಹೇಳೋದಿಲ್ಲ, ಪ್ರಿ ಕೆ ಜಿ ಮಕ್ಕಳಿಗಂತೂ. ಸೊ ಸಾಮಾನ್ಯವಾಗಿ ಅವರೂ 1 ಮಂತ್ ತೊಗೊಂಡೇ ತೊಗೊಳ್ತಾರೆ, ಯಾಕಂದ್ರೆ ನೀವೆಲ್ಲ ಆ್ಯಕ್ಟಿವಿಟೀಸ್ ಅಲ್ಲೂ ಮಾಡಿಸ್ತಾರೆ. ಅರೆ, ನೀವು ಮನೆಯಲ್ಲೇ ಮೊದಲು ಮಾಡಿಸೋದ್ರಿಂದ ಸ್ಕೂಲ್ಗೆ ಹೋದ ತಕ್ಷಣ ಮಗುಗೆ ಸ್ವಲ್ಪ ಬರ್ಡನ್ ಏನಿರುತ್ತಲ್ಲ ಅದು ಕಮ್ಮಿ ಆಗುತ್ತೆ. ಸೊ ಇದೆಲ್ಲನೂ ಪ್ಯಾಟ್ರನ್ಗಳು. ಈ ಪ್ಯಾಟ್ರನ್ಗಳು ಬಂದ ಮೇಲೆ ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ, ನೀವು ಕೆಲವೊಂದು ಈಗ ಇಲ್ಲಿಂದ ಇಲ್ಲಿವರೆಗೂ ಡಾಟ್ ಹಾಕ್ಕೊಳ್ಳಿ. ನಿಮಗೆ ಪಿಕ್ಚರ್ಸ್ ತುಂಬ ಚೆನ್ನಾಗಿ ಡ್ರಾ ಮಾಡೋಕ್ಕೆ ಬರುತ್ತೆ ಅಂದರೆ ಈ ಕಡೆ ಒಂದು ಪಿಕ್ಚರ್, ಈ ಕಡೆ ಒಂದು ಪಿಕ್ಚರ್ ಮಾಡ್ಬೋದು. ಈಗ ಇಲ್ಲೊಂದು ಬೀನ ಡ್ರಾ ಮಾಡ್ತೀರಿ, ಈ ಕಡೆ ಒಂದು ಫ್ಲವರ್ನ ಡ್ರಾ ಮಾಡಿ ಅಲ್ಲಿಂದ ಅಲ್ಲಿಗೆ ಸ್ಟ್ರೈಟ್ ಲೈನ್ ಅಂತ ಹೇಳ್ಬೋದು. ಈ ಥರ ಸ್ಟ್ರೈಟ್ ಲೈನ್ನ ಮಗು ಮಾಡಬೇಕು. ಸೊ ಅದು ಸ್ಲೀಪಿಂಗ್ ಲೈನ್ ಆಯಿತು. ಅದಕ್ಕೆ ನೆಕ್ಸ್ಟ್ ಈ ಕಡೆಯಿಂದ ಈ ಕಡೆ ಮಾಡಿ ಸ್ಟ್ಯಾಂಡಿಂಗ್ ಲೈನ್ಗಳನ್ನು ಹೇಳ್ಕೊಡ್ಬೋದು. ಹಾಗೆಯೇ ಇದೆಲ್ಲ ಕೆಲವೊಂದು ಆ್ಯಕ್ಟಿವಿಟೀಸ್ ನೀವು ತುಂಬ ಉದ್ದುದ್ದಾಗೆ ಕೊಡಿರಿ. ಮೊದಲು ದೊಡ್ಡ ದೊಡ್ಡದಾಗಿ ಮಾಡಿದಾಗಲೇ ಗೊತ್ತಾಗೋದು. ಇನ್ನು ಈ ಥರ ನೀವು ಡಾಟೆಡ್ ಲೈನ್ಗಳನ್ನು ಕ್ರಿಯೇಟ್ ಮಾಡಿ ಮಗುಗೆ ಹೇಳಬೇಕು ಇದನ್ನು ಟ್ರೇಸ್ ಮಾಡು ಅಂತ. ಸೊ ಆವಾಗ ಮಗು ಇಲ್ಲಿಂದ ನೀಟಾಗಿ ಅದನ್ನು ಟ್ರೇಸ್ ಮಾಡ್ಕೊಂಬರುತ್ತೆ. ಸ್ಟಾರ್ಟಿಂಗಲ್ಲಿ ನೀವು ಮಗುಗೆ ಇದನ್ನು ಟ್ರೇಸ್ ಮಾಡು ಅಂದಾಗ ಏನು ಮಾಡುತ್ತೆ, ಇಲ್ಲಿಂದ ಹೀಗೆ ಹೋಗುತ್ತೆ, ಹೀಗೆ ಹೋಗುತ್ತೆ, ಹೀಗೆ ಹೀಗೆ ಹೇಗೋ ಹೋಗುತ್ತೆ. ಹೋಗಲಿ, ಪರವಾಗಿಲ್ಲ, ಅದರಿಂದ ತಪ್ಪೇನು ಇಲ್ಲ. ನೆಕ್ಸ್ಟ್ ಇನ್ನೊಂದು ಸತಿ ಮಾಡಬೇಕಾದ್ರೆ ಇಲ್ಲಿ ಕರೆಕ್ಟಾಗಿ ಬಂದಿರುತ್ತೆ, ಇಲ್ಲಿ ತಪ್ಪಾಗ್ಬೋದು, ಇಲ್ಲಿ ಸರಿ ಹೋಗ್ಬೋದು. ಈ ಥರ ಮಗು ಒಂದೇ ಆ್ಯಕ್ಟಿವಿಟೀಸ್ ನೀವು 4 ಸತಿ ಮಾಡಿಸ್ಬೇಕಾದ್ರೆ ಅದು 4 ಥರ ಚೇಂಜ್ ಆಗುತ್ತೆ. ಈ ಥರದ್ದನ್ನು ಮಾಡಿಸ್ಬೋದು. ನೆಕ್ಸ್ಟು ಇದೇ ಇದರಲ್ಲಿ ಟ್ರಯಾಂಗಲ್ನ ನೀವು ಡ್ರಾ ಮಾಡಿಕೊಡಿ ಡಾಟೆಡ್ ಲೈನ್ಸಲ್ಲಿ, ಮಗು ಅದನ್ನು ಸಹ ಟ್ರೇಸ್ ಮಾಡುತ್ತೆ. ಇನ್ನು ಬೇರೆ ಬೇರೆ ಡ್ರಾಯಿಂಗ್ಗಳ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಆ ಡ್ರಾಯಿಂಗ್ಗಳನ್ನು ನೀವು ಜಸ್ಟ್ ಏನೇ ಮಾಡೋದಿದ್ರು ಡಾಟೆಡ್ ಲೈನ್ಸಲ್ಲಿ ಮಾಡಿ ಆ ಡಾಟೆಡ್ ಲೈನ್ಸ್ನ ಮಗುಗೆ ಜಾಯಿನ್ ಮಾಡೋದಕ್ಕೆ ಹೇಳಬೇಕು. ಯಾವಾಗ ಮಗು ಆ ಡಾಟೆಡ್ ಲೈನ್ಗಳನ್ನು ಜಾಯಿನ್ ಮಾಡ್ತಾ ಹೋಗುತ್ತಲ್ಲ, ಆವಾಗ ಅದಕ್ಕೆ ಗೊತ್ತಾಗುತ್ತೆ, ಓ ಇದೊಂದು ಶೇಪು ಹೇಗೆ ಮಾಡಬೇಕು ಅನ್ನೋದು ಐಡಿಯಾ ಸಿಗ್ತಾ ಹೋಗುತ್ತೆ. ಸ್ಟಾರ್ಟಿಂಗಲ್ಲಿ ಎಲ್ಲನೂ ನೀವು ಡಾಟೆಡ್ ಲೈನ್ಗಳಲ್ಲೇ ಒಂದಿಷ್ಟು ಆ್ಯಕ್ಟಿವಿಟೀಸ್ಗಳನ್ನು ಮಾಡಿಸಿ. ಮಿನಿಮಮ್ ಅಂದರೆ ಇಷ್ಟೆಲ್ಲ ಆ್ಯಕ್ಟಿವಿಟಿ ಮಾಡಿಸೋದಕ್ಕೆ ನೀವು 1 ಮಂತ್ ಆದರೂ ತೊಗೊಳ್ಳಿದ್ದು ಖಂಡಿತ ತಪ್ಪಿಲ್ಲ. ನೋಡಿದ್ರಲ್ಲ ಪ್ರೀ ರೈಟಿಂಗ್ ಆ್ಯಕ್ಟಿವಿಟೀಸ್ಗಳು ಯಾವ್ಯಾವುದು ಅಂತ. ಸೊ ಪ್ರೀ ರೈಟಿಂಗ್ ಮಾಡಿಸ್ಬೇಕಾದ್ರೆ ಮಗುಗೆ ಈ ಸ್ಲ್ಯಾಂಟಿಂಗ್ಗಳು, ಈ ಪ್ಯಾಟ್ರನ್ಗಳನ್ನ ನೀವು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸೊ ಇದೆಲ್ಲನೂ ನೀವು ನೀಟಾಗಿ ಮಾಡಿಸ್ದಾಗಲೇ ಮಗುಗೆ ಗೊತ್ತಾಗೋದು. ಸೊ ಯಾರೂ ಹರಿಬರಿ ಮಾಡೋಕ್ಕೆ ಹೋಗ್ಬಿಡಿ, 2 ದಿನದಲ್ಲೇ ಇದು ಕಲಿಬೇಕು, 3ನೇ ದಿನದಲ್ಲಿ ಕಲಿಬೇಕು ಅಂತ. ಇವಾಗ ಹೇಗಿದ್ರು ಮನೆಯಲ್ಲಿ ಟೈಮ್ ಇರುತ್ತೆ, ಟೈಮ್ ಇದ್ದಾಗ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಮಗುಗೆ ನೀಟಾಗಿ ಮೊದಲು ಬರೆಸೋದನ್ನು ಅಭ್ಯಾಸ ಮಾಡಿ. ಇದೆಲ್ಲ ಏನಿದ್ರು ಚಿಕ್ಕ ಮಕ್ಕಳಿಗೆ ಆಯಿತು. ಇನ್ನು ದೊಡ್ಡ ಮಕ್ಕಳಿಗೆ ಯಾವ್ಯಾವ ಥರ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು ಮನೆಯಲ್ಲಿ ಅನ್ನೋದನ್ನು ನಾನು ಮುಂದೆ ಬರುವ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.